ನೀವು ಈಗಷ್ಟೇ ಹೇಳಿದ ಅಂಶ ಬಹಳ ಮುಖ್ಯ ಅಂತ ನನಗನ್ಸುತ್ತೆ ನಾವು ಇತಿಹಾಸದಲ್ಲಿ ಈಗ ವಿಶಿಷ್ಟ ಸ್ಥಾನ ಹೊಂದಿದ್ದೀವಿ ನಾವು ಮಾಡಬೇಕು ಅಂತ ಯೋಚನೆ ಮಾಡೋ ಕೆಲವು ವಿಷಯಗಳನ್ನು ಮಾಡುವ ಸಾಮರ್ಥ್ಯ ನಮಗಿದೆ ಸೃಷ್ಟಿಸುವ ಸಾಮರ್ಥ್ಯ ನಾನು ಇದನ್ನು ಆರೋಗ್ಯ ಕ್ರಾಂತಿ ಅಂತ ಕರೆಯಲು ಬಯಸುತ್ತೇನೆ ನಿಶ್ಚಿತವಾಗಿಯೂ ಅಮೇರಿಕಾದಲ್ಲಂತೂ ನಮಗೆ ಇದು ಬೇಕೇ ಬೇಕು ನೀವು ಆರೋಗ್ಯ ಸಂಸ್ಕೃತಿ ಬಗ್ಗೆ ಸ್ವಲ್ಪ ಮುಂಚೆ ಮಾತನಾಡಿದ್ರಿ ನಮ್ಮ ಮುಂದಿರುವ ದಾರಿ ಏನಂತ ನಿಮ್ಗೆ ಅನ್ಸುತ್ತೆ ಅಮೇರಿಕಾದಲ್ಲಿರೋ ನಾವು ಪರಂಪರಾಗತ ಭಾರತೀಯ ಸಂಸ್ಕೃತಿಯ ತಿಳುವಳಿಕೆಯ ಲಾಭವನ್ನು ಹೇಗೆ ಪಡೆಯಬಹುದು ನಮ್ಮಲ್ಲಿ ಆರೋಗ್ಯ ಕ್ರಾಂತಿಯನ್ನು ಮಾಡುವುದಕ್ಕೆ ಹೇಗೆ ಸಹಾಯ ಮಾಡಬಹುದು ನನಗನ್ಸುತ್ತೆ ಮೂಲಭೂತವಾಗಿ ನಾವು ಸರಿ ಮಾಡಬೇಕಾಗಿರೋದು ಈ ತಿಳುವಳಿಕೆ ಬಿಸ್ನೆಸ್ಸನ್ನು ನಾನು ಹೋದಲ್ಲೆಲ್ಲ ಜನ ಹೇಳ್ತಾರೆ ಪ್ರಾಚೀನ ತಿಳುವಳಿಕೆ ಇಲ್ಲ ತಿಳುವಳಿಕೆ ಸಮಕಾಲೀನ ಆಗಿರಬೇಕು ಪ್ರಾಚೀನ ತಿಳುವಳಿಕೆ ಕೆಲಸ ಮಾಡಲ್ಲ ತಿಳುವಳಿಕೆಯ ಕೆಲವು ಅಂಶಗಳು ಕಾಲಾತೀತವಾಗಿವೆ ಅವು ಎಲ್ಲ ಕಾಲದಲ್ಲೂ ಪ್ರಸ್ತುತ ಇರುತ್ತವೆ ಆದರೆ ಸಾವಿರ ವರ್ಷದ ಹಿಂದೆ ಪ್ರಸ್ತುತ ಆಗಿದ್ದ ಎಷ್ಟೋ ವಿಷಯಗಳು ಇವತ್ತಿಗೆ ಪ್ರಸ್ತುತ ಆಗಿರಲ್ಲ ಕೆಲವು ಮೂಲಭೂತ ಅಂಶಗಳು ಎಲ್ಲ ಕಾಲದಲ್ಲೂ ಪ್ರಸ್ತುತ ಇರುತ್ತವೆ ಅದಕ್ಕೆ ಬರೀ ಅದರ ಕಡೆ ಗಮನ ಹರಿಸೋಣ ನಾವು ಮೂಲತಃ ಆರೋಗ್ಯದ ಬಗ್ಗೆ ಮಾತಾಡ್ತಿರೋ ಕಾರಣ ಮೊದಲನೆಯದಾಗಿ ಮತ್ತು ಮುಖ್ಯವಾಗಿ ನಾವು ಬಳಕೆದಾರರ ಕೈಪಿಡಿ ಒಂದನ್ನು ತಯಾರು ಮಾಡಬೇಕು ನಮಗಿರೋ ಈ ಅತ್ಯಾಧುನಿಕ ಯಂತ್ರಕ್ಕೆ ಬಳಕೆದಾರರ ಕೈಪಿಡಿ ಅದರ ಸ್ವರೂಪ ಹೇಗಿದೆ ಅದು ಹೇಗೆ ಕೆಲಸ ಮಾಡುತ್ತೆ ನೋಡಿ ನಾನು ಇದರ ಬಗ್ಗೆ ಮಾತಾಡ್ತಿರುವಾಗ ನೀವು ನಿಮ್ಮ ಕೈಗಳನ್ನು ಸ್ವಲ್ಪ ತಿರುಗಿಸಿದ್ರು ನೀವು ಉಸಿರಾಡೋ ರೀತಿ ಬದಲಾಗುತ್ತೆ ಹೆಚ್ಚಿನ ಜನ ಇದನ್ನು ಗಮನಿಸಿರುವುದಿಲ್ಲ ನೀವು ಸುಮ್ಮನೆ ಕೈ ತಿರುಗಿಸಿದರೆ ನೀವು ಉಸಿರಾಡೋ ರೀತಿ ತನ್ನಷ್ಟಕ್ಕೆ ತಾನೇ ಬದಲಾಗುತ್ತೆ ಇದು ಯಾಕಂದರೆ ಇದು ಹೇಗಂದರೆ ನಿಮಗೆ ಅತ್ಯಂತ ಸಂಕೀರ್ಣ ಕಂಪ್ಯೂಟರ್ ಕೊಟ್ಟಿದ್ದೇವೆ ಆದರೆ ನೀವಿನ್ನೂ ಆದಿಮಾನವನ ಮನೋಭಾವದಲ್ಲಿದ್ದೀರಿ ನೀವು ಹೊಡೆದು ಬಡಿದು ಅದನ್ನು ಹೇಗಾದರೂ ಚಾಲು ಮಾಡೋಕ್ಕೆ ನೋಡ್ತೀರಿ ಇದು ಮುಖ್ಯವಾದ ಸಮಸ್ಯೆ ಕಾರಣ ಏನಂದರೆ ಅಮೇರಿಕಾದ ಉದಾಹರಣೆ ತಗೊಳ್ಳೋಣ ಇದು ಬರೀ ಅಮೇರಿಕಾದ ಸಮಸ್ಯೆ ಅಲ್ಲ ಅಮೆರಿಕಾ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆದಿದೆ ಸರಿನಾ ಓಕೆ ಉಳಿದವರು ಅಲ್ಲಿ ಬರ್ತಾರೆ ಎಲ್ಲರೂ ಅದೇ ದಾರಿಯಲ್ಲಿ ಹೋಗ್ತಿದ್ದಾರೆ ಸದ್ಯಕ್ಕೆ ಅಮೇರಿಕ ಬಲವಾದ ಉದಾಹರಣೆ ಒಂದು ವಿಷಯ ಅಂದರೆ ನಾವು ಬದುಕಿ ಉಳಿಯುವಿಕೆಗೆ ಬೇಕಾದ ಅವಶ್ಯಕತೆಗಳನ್ನು ಹೆಚ್ಚು ಮಾಡ್ತಾನೇ ಇದ್ದೀವಿ ನಾವಿದರ ಅರ್ಥ ವಿವರಿಸಬೇಕು ಬದುಕಿ ಉಳಿಯೋದು ಅಂದರೆ ನಿಮಗೆ ಇಷ್ಟು ಸಾಕು ಇದರ ನಂತರ ನೀವೇನು ಮಾಡಬೇಕು ಅಂತ ಬಯಸ್ತಿರೋ ಅದರ ಅನ್ವೇಷಣೆ ಗುರಿ ಆಗಬೇಕು ಆದರೆ ನಾವು ಬದುಕಿ ಉಳಿವಿಕೆಯ ಅವಶ್ಯಕತೆಗಳನ್ನು ಹೆಚ್ಚು ಮಾಡ್ತಾನೇ ಇದ್ದೀವಿ ಅತ್ಯಂತ ಶ್ರೀಮಂತ ರಾಷ್ಟ್ರವಾದ ಮೇಲೂ ಬಹಳಷ್ಟು ಜನ ಬದುಕಿ ಉಳಿಯೋದಕ್ಕೆ ಒದ್ದಾಡ್ತಿದ್ದಾರೆ ಇದು ಅರ್ಥ ಇಲ್ಲದ್ದು ಈ ಶ್ರೀಮಂತಿಕೆ ಶ್ರೀಮಂತಿಕೆ ಅಂದ್ರೆ ನಿಮ್ಮ ಉಳಿಯುವಿಕೆ ಪೂರೈಸಿದೆ ಹೌದು ತಾನೆ ಆದರೆ ನೀವು ಹೇಳಿದ ಹಾಗೆ ಬದುಕಿ ಉಳಿಯೋದಕ್ಕೆ ಅವರು ಮೂರು ಕೆಲಸಗಳನ್ನ ಮಾಡ್ತಿದ್ದಾರೆ ಇದು ಶ್ರೀಮಂತಿಕೆ ಅಲ್ಲ ಇದು ಭಯಾನಕ ಬಡತನ ಕನಿಷ್ಠ ಭಾರತದಲ್ಲಿ ಆರಾಮಾಗಿ ಕೂತ್ಕೊಂಡು ಖುಷಿ ಪಡ್ಬೋದು ನಾವೀಗ ಸಮಾಜನ ರಚಿಸಿರೋ ರೀತಿ ಹೇಗಿದೆ ಅಂದರೆ ಜನರಿಗೆ ಮೂವತ್ತೈದು ವರ್ಷದ ಮನೆ ಒತ್ತೆ ಸಾಲ ಮೈ ಮೇಲಿದೆ ಮೂವತ್ತೈದು ವರ್ಷದ ಆರ್ಥಿಕ ಬದ್ಧತೆ ಇದ್ರೆ ನಾಳೆ ನಿಮ್ಮ ಮುಂದೆ ದೇವರು ಪ್ರತ್ಯಕ್ಷ ಆದರೂ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸೋದಕ್ಕೆ ಆಗಲ್ಲ ಯಾಕಂದ್ರೆ ಬ್ಯಾಂಕ್ ನಿಮ್ಮನ್ನು ಬಿಡಲ್ಲ ಮಾಡ್ತೀರಾ ನಿಮ್ಮಲ್ಲಿ ಹೆಚ್ಚಿನವರೆಲ್ಲ ಕ್ರಿಶ್ಚಿಯನ್ ಸಮುದಾಯದವರಿದ್ದೀರಾ

ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗಬೇಕು ಹೌದು ತಾನೆ ಇದು ಬಹಳ ಮುಖ್ಯ ಅಲ್ವೇ ಈ ಒಂದು ವಿಷಯ ಅಮೆರಿಕನ್ ಜನರಲ್ಲಿ ಬೇರೂರು ಬೇಕು ಅತ್ಯಂತ ಶ್ರೀಮಂತ ರಾಷ್ಟ್ರ ಅಂದ್ರೆ ನೀವು ಬದುಕಿ ಉಳಿಯೋಕ್ಕೆ ಹೋರಾಟ ಮಾಡ್ತಿಲ್ಲ ನೀವು ಬದುಕಿ ಉಳಿಯೋದರ ಮಟ್ಟನ ಕೊನೆಯಿಂದ ಏರಿಸ್ತಾ ಇದ್ದೀರಾ ನೀವೇನೇ ಮಾಡ್ತಾ ಇದ್ರು ನೀವಿನ್ನೂ ಬದುಕಿ ಉಳಿಯೋದಕ್ಕೆ ಹೊಡೆದಾಡ್ತಾ ಇದ್ದೀರಾ ಇದೊಂದನ್ನು ಬದಲಾಯಿಸಿದ್ರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಮತ್ತು ಅದನ್ನು ಮೀರಿ ನಾವು ಬಹಳ ಮಾಡಬಹುದು